ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಟಿ ಸಿ ಖಾಲಿಜ್ ಲ್ಯಾಂಗ್ವೇಜ್ ಟೀಚಿಂಗ್ ಕೋರ್ಸ್ ಈ ವಿಡಿಯೋದಲ್ಲಿ ನಾವು ಎ ಯು ಎಕ್ಸ್ ಐ ಎಲ್ ಐ ಎ ಆರ್ ವೈ ಪದವನ್ನು ಬ್ರಿಟಿಷ್ ಇಂಗ್ಲಿಷ್ ಮತ್ತು ಅಮೆರಿಕ ಇಂಗ್ಲಿಷ್ನಲ್ಲಿ ಏನು ಉಚ್ಚಾರಣೆ ಮಾಡ್ತಾರೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಈ ಪದವನ್ನು ತುಂಬ ಜನ ಆಕ್ಸಿಲರಿ ಅಂತ ಉಚ್ಚಾರಣೆ ಮಾಡ್ತಾರೆ ಲೆಟರ್ ಏನ ಆ ಶಬ್ದ ಬಳಸಿ ಎಲ್ಲಾದ್ಮೇಲೆ ಲೆಟರ್ ಐ ಸೆಲೆಕ್ಟ್ ಮಾಡಿ ಆಕ್ಸಿಲರಿ ಅಂತ ಉಚ್ಚಾರಣೆ ಮಾಡ್ತಾರೆ ಬಟ್ ಅದು ತಪ್ಪು ಉಚ್ಚಾರಣೆ ಆಗುತ್ತೆ ಈ ಪದದ ಸರಿ ಉಚ್ಚಾರಣೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಆಕ್ಸಿಲಿಯರಿ ಅಂತ ಬರುತ್ತೆ ಬ್ರಿಟಿಷ್ ಇಂಗ್ಲಿಷ್ ನಲ್ಲಿ ತುಂಬಾ ಪದಗಳಲ್ಲಿ ಲೆಟರ್ಸ್ ಎ ಯು ಜೊತೆಗೆ ಬಂದರೆ ಆ ಲೆಟರ್ಸ್ ಅನ್ನು ಓ ಶಬ್ದ ಬಳಸ್ತಾರೆ ನೆಕ್ಸ್ಟ್ ಇದರಲ್ಲಿ ಲೆಟರ್ ಎಕ್ಸ್ ಗೆ ಗಿಝ್ ಶಬ್ದ ತಗೊಂತೀವಿ ಗ ಪ್ಲಸ್ ಗಿಜ್ ಆಗುತ್ತೆ ಇದರಲ್ಲಿ ಓ ಜೊತೆಗೆ ಗ ಶಬ್ದ ಸೇರಿಸಿ ಓಗ್ ಆಗುತ್ತೆ ನೆಕ್ಸ್ಟ್ ಸ್ಟ್ರೆಸ್ಟ್ ಸಿಲೆಬಲ್ ಸೆಕೆಂಡ್ ಸಿಲೆಬಲ್ ಇರೋದು ಶಬ್ದದಿಂದ ಸ್ಟಾರ್ಟ್ ಆಗುತ್ತೆ ಝಾ ಶಬ್ದ ಜೊತೆಗೆ ಲೆಟರ್ ಐ ಇ ಶಬ್ದ ಬಳಸ್ತೀವಿ ಝಿ ಆಗುತ್ತೆ ಓಗ್ ಝಿ ಆಗುತ್ತೆ ಲೆಟ್ರಿಯಲ್ಲಿಗೆ ಶಬ್ದ ಓಗ್ಝಿಲ್ ಆಗುತ್ತೆ ನೆಕ್ಸ್ಟ್ ಲೆಟರ್ ಐನ ಇ ಶಬ್ದ ಬಳಸ್ತೀವಿ ಓಗ್ಝಿಲಿ ಆಗುತ್ತೆ ನೆಕ್ಸ್ಟ್ ಲೆಟರ್ ಎನ ಶ್ವಾಸೌಂಡ್ ಆ ಬಳಸ್ತೀವಿ ಅನ್ಸ್ಟ್ರೆಸ್ ಲೆವೆಲ್ ಇದು ಒಕ್ಸಿಲಿಯ ಆಗುತ್ತೆ ಲೆಟರ್ ಆರ್ ಆ ಶಬ್ದ ಬಳಸ್ತೀವಿ ಒಗ್ಸಿಲಿಯರ್ ಆಗುತ್ತೆ ಲೆಟರ್ ನ ಇ ಶಬ್ದ ಬಳಸ್ತೀವಿ ಓಗ್ಝಿಲಿಯರಿ ಹೀಗೆ ಉಚ್ಚಾರಣೆ ಬರುತ್ತೆ ಬಟ್ ಅಮೇರಿಕ ಇಂಗ್ಲೀಷ್ನಲ್ಲಿ ಈ ಪದವನ್ನು ಆಕ್ಸಿಲಿಯರಿ ಅಂತ ಉಚ್ಚಾರಣೆ ಮಾಡ್ತಾರೆ ಅಮೆರಿಕ ಇಂಗ್ಲೀಷ್ನಲ್ಲಿ ಲೆಟರ್ಸ್ ಎ ಯು ಜೊತೆಗೆ ಬಂದರೆ ಅವುಗಳ ಶಬ್ದ ಆ ಶಬ್ದ ತಗೊಳ್ತಾರೆ ಸೊ ಆಕ್ಸಿಲಿಯರಿ ಇಲ್ಲಿ ಬೋತ್ ಬ್ರಿಟಿಷ್ ಇಂಗ್ಲೀಷ್ ಮತ್ತು ಅಮೇರಿಕ ಇಂಗ್ಲೀಷ್ ಎರಡರಲ್ಲೂ ಲೆಟರ್ ಎಲ್ಲಾದ್ಮೇಲೆ ಲೆಟರ್ ಐ ಅನ್ನು ಈ ಶಬ್ದ ಬಳಸ್ತಾರೆ ಸೈಲೆಂಟ್ ಮಾಡೋದಿಲ್ಲ ಸೊ ಬ್ರಿಟಿಷ್ ಇಂಗ್ಲೀಷ್ ಆಕ್ಸಿಲಿಯರಿ ಅಮೇರಿಕ ಇಂಗ್ಲೀಷ್ ಆಕ್ಸಿಲಿಯರಿ ಹೀಗೆ ಉಚ್ಚಾರಣೆ ಬರುತ್ತೆ ಹೋಪ್ ಯು ಗಾರ್ಡ್ ದಟ್ ನಿಮ್ಮ ಇಂಗ್ಲೀಷ್ ಪ್ರೊನೌಸಿಯೇಷನ್ ಇಂಪ್ರೂವ್ ಮಾಡಿಕೊಳ್ಳಲು ಕೆ ಎಲ್ ಟಿ ಸಿ ಇಂಗ್ಲೀಷ್ ಪ್ರೊನೌಸಿಯೇಷನ್ ವೀಡಿಯೋಸ್ ನೋಡ್ತಾ ಇದ್ರಿ ಥ್ಯಾಂಕ್ ಯು